ಹೋರಾಟವನ್ನು ಪಲ್ಟಿ ಹೊಡೆಯೋದನ್ನು ಜನ ಅಲ್ಲಿ ನೋಡ್ತಾ ಇದ್ದಾರೆ, ಜನರಿಗೂ ಅರ್ಥ ಆಗ್ತಾ ಇದೆ. ಇದರಿಂದ ಅವರೆಲ್ಲೋ ಪ್ರಶ್ನೆ ಕೇಳಿದ್ರಪ್ಪ, ನೀವು ಎಲ್ಲಾದರೂ ಇರು, ಎಲ್ಲ ಹೆಂಗಾದರೂ ಇರಪ್ಪ, ನಮಗಿಂತ ಕರಾಗಿಲ್ಲ, ಅದು ನಮ್ಮ ಬೆಲೆ ಯಾಕೆ ಇರ್ತಾ ಇದೆ, ನಮ್ಗೆ ಯಾಕೆ ಉದ್ಯೋಗಗಳು ಸಿಗ್ತಾರೆ, ನಿರುದ್ಯೋಗ ಉತ್ತರ ಏನದು ನಿನ್ನಲ್ಲಿ ಅನ್ನೋ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇದೇನೋ ಮೊನ್ನೆ ನಿಮಗೆ ಗೊತ್ತದ, ಇವ್ರ ಜೊತೆ ಕೊಡ್ಕೊಂಡು ಲಾಲು ಪ್ರಸಾದ್ ಅವ್ರ ಮಗನ ಜೊತೆ ಕೊಡ್ಕೊಂಡು ತೇಜಸ್ವಿ ಅದ್ರ ಜೊತೆ ಕೂಡ 1-2 ಲಕ್ಷ ಉದ್ಯೋಗ ಸೃಷ್ಟಿ ಕೊಟ್ಟರೆ ಮಾಡಿದ್ರಿ ಅಂತ. ಇದಕ್ಕೆ ಪೂರ್ವದಲ್ಲಿ ನಿಮ್ಗೆ ಕೇಳಿದಾಗ ಇದೇ ನಿತೀಶ್ ಕುಮಾರ್ ಅವರು ಏನು ಮನೇಲಿ ಹುಡ್ತಾವೇನ್ರಿ ನೌಕರಿ ಅಂತ ಪ್ರಶ್ನೆ ಮಾಡಿದವರು, ಅದಕ್ಕೆ ಬಂಡವಾಳ ಇಲ್ಲ ಅಂತ ಕೇಳಿದವರು. ಆದರೆ ಇವ್ರ ಜೊತೆ ಒಂದು RJD ಜೊತೆ ಕೂಡಿದ್ದರಿಂದಾಗಿ ನಮ್ಮ ಲಾಲು ಪ್ರಸಾದ್ ಯಾದವರ ಮತ್ತು ತೇಜಸ್ವಿ ಯಾದವರ ಪಾರ್ಟಿ ಜೊತೆ ಕೂಡಿದ್ದರಿಂದಾಗಿ ಒಂದಿಷ್ಟು ನೌಕರಿಗಳು ಕೊಟ್ಟಿದ್ದು ಏನು ಸುಳ್ಳೇನಲ್ಲ. ಅಂದರೆ ಕೊಡು ಮನಸ್ಸು ಬೇಕು, ಅದನ್ನು ಮಾಡುವಂಥ ಒಂದು ಕ್ರಿಯಾತ್ಮಕತೆ ಬೇಕು, ಅದು ಸಾಧ್ಯ ಆಗಿದ್ದು ಇವ್ರ ಸರ್ಕಾರದಲ್ಲಿ 1-2 ಲಕ್ಷ ಜನಕ್ಕೆ ಉದ್ಯೋಗ ಸಿಕ್ಕಿದ್ದು, ಇದು ಸಹಿತ ನೆನಪಿಡುವಂಥದ್ದು ಅದು. ಹೀಗಾಗಿ ಇವತ್ತು ಏನಪ್ಪ ಅಂದರೆ ಬಿಹಾರದಲ್ಲಿ ಈ ಒಂದು ನಮ್ಮ ಕಾಂಗ್ರೆಸ್, ಇದು ರಾಹುಲ್ರ ಕಾಂಗ್ರೆಸ್, ಇನ್ನು ಹೊಸದಾನು ಹೇಳಬೇಕಾಗಿದೆ ರಾಹುಲ್ ಗಾಂಧಿ ಕಾಂಗ್ರೆಸ್ ಅಂತೇಳಿ, ಎಲ್ಲರೂ ಸಿಂಧ್ರಾ ಕಾಂಗ್ರೆಸ್ ಅಂತ ಬಿಟ್ಟುಬಿಡೋದು ಅದನ್ನು. ಇವತ್ತು ರಾಹುಲ್ ಗಾಂಧಿ ಕಾಂಗ್ರೆಸ್ ಅಥವಾ ಒರಿಜಿನಲ್ ಕಾಂಗ್ರೆಸ್ ಏನು ಬಯಸ್ತಾ ಇತ್ತು, ಏನು ಹೆಜ್ಜೆ ಇಟ್ಟಿತ್ತು, ಗಾಂಧೀಜಿ ಹೆಜ್ಜೆಲ್ಲಿ ಏನು ಹೋಗ್ಬೇಕಂತ ಬಯಸಿತ್ತು, ಆ ಕಾಂಗ್ರೆಸ್ ಅಂತ ನಾವು ಕರಿಬೋದು ಇವತ್ತು ಅದಕ್ಕೆ. ಯಾಕಂದರೆ ಈ ಗಾಂಧೀಜಿಯವ್ರು ಹೆಜ್ಜೆಲ್ಲೇ ಹೆಜ್ಜೆ ಆಗ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು ಅಂದರೆ ಅಷ್ಟು ಸತ್ಯದ ಜನನು ಸ್ಪಂದಿಸ್ತಾ ಇದ್ದಾರೆ. ಈ ಸ್ಪಂದನೆ ಏನಾದರೂ ಮುಂದಿನ ದಿನಗಳಲ್ಲಿ ಒಂದೇನಪ್ಪ ಅಂತಂದ್ರೆ ರೂಪ ಪಡಿಬೋದಾ ಅಂತೇಳಿ, ರೂಪ ಪಡಿಬಹುದು. ಆದರೆ ಒಂದು ಮಾತಿನಲ್ಲಿ ಏನು ಅನ್ನಿಸ್ತಾ ಇದೆಯಪ್ಪ ಅಂದರೆ ಇತ್ತೀಚೆಗೆ ಸರ್ಕಾರ ಇವತ್ತಿನ ಮಟ್ಟಿಗೆ ನಾವು ಹೇಳಬೇಕಾಗ್ತದೆ, ನಾಳೆ ಬಗ್ಗೆ ಮಾತಾಡಿ ನಾವು ಬಹಿಷ್ಕಾರವೂ ಅಲ್ಲ, ಭವಿಷ್ಯ ಯಾವ ರೀತಿ ಹೊರತು ಹೇಳಿಕ್ಕೂ ಸಾಧ್ಯ ಇಲ್ಲ. ಆದರೆ ಯಾವ ಬ್ರಹ್ಮನಿಂದೂ ಹೇಳಿಕ್ಕೆ ಸಾಧ್ಯ ಇಲ್ಲ. ನಾವು ಇವತ್ತು ಹೇಳ್ಬೋದು ನಾಳೆ ಹಿಂಗೆ ಆಗ್ತದೆ ರೀ, ನಮ್ಮ ಭವಿಷ್ಯಶಾಸ್ತ್ರ ಹೇಳಿದಾರ ಮಾಡಿದ್ರು, ಅವ್ರು ಪಾಪ ಅಜ್ಯೂಮ್ ಮಾಡ್ತಾರೆ, ಹೇಳ್ತಾರೆ ಅಷ್ಟೆ. ಅದು ಕಲ್ಪನೆ ಮಾಡಿ ಹೇಳ್ತಾರೆ ಅಥವಾ ಒಂದು ಊಹೆ ಮಾಡಿ ಹೇಳ್ತಾರೆ, ಹೇಳ್ತಾರೆ. ಆದರೆ ಹಂಗೆ ಆಗ್ತದೆ, ಇದೇ ಆಗ್ತದೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಇವತ್ತಿನ ಈ ಪರಿಸ್ಥಿತಿ ಒಳಗೆ ನಾನು ಹೇಳೋದೇನಪ್ಪ ಅಂದರೆ ರಾಹುಲ್ ಗಾಂಧಿಯವರು ಒಬ್ಬ ನಾಯಕರಾಗಿ ಬೆಳೀತಾ ಇದ್ದಾರೆ, ಜೊತೆಗೆ ಬಿಹಾರದಲ್ಲೇ ತೇಜಸ್ವಿ ಯಾದವ್ ಅವರು ಅವರಪ್ಪರಿಗಿಂತ ಒಂದು ಸ್ವಲ್ಪ ಏನೋ ಹೆಚ್ಚು ಗಟ್ಟಿಗೆ ಅನ್ನಿಸ್ತಾ ಇದ್ದಾರೆ, ಒಂದು ಯಾವುದೇ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಳ್ಳುವಂಥವರಾಗಿದ್ದಾರೆ ಅಂತ ಅನ್ನಿಸ್ತದೆ. ಮತ್ತು ಈಗ ಬಿಹಾರದಲ್ಲಿ ನಮ್ಮದೇನು ಕೇಲ ಶುರುವಾಗುವುದು ಅಂತ ಹೇಳಿದಾರೆ, ಇನ್ನೂ ಇವ್ರು ಮಾಡಿದ್ದು ಇದು ಜಸ್ಟ್ ಶುರು ಆಗಿದೆ ಅಷ್ಟೇ, ಏನು ಮಾಡೋರು ನಾವು ಅನ್ನುವಂಥ ಮಾತದ. ಯಾಕಂದರೆ ನಿತೀಶ್ ಅವರು ವಿರೋಧವಾಗಿ ಪ್ರಬಲವಾಗಿರಲಿ, ಇವತ್ತು ತೇಜಸ್ವಿ ಯಾದವ್ ಅವರು ತಮ್ಮ ಹೋರಾಟ ಮಾಡ್ತಾ ಇದ್ದಾರೆ, ಮತ್ತು ಈಗಾಗಲೇ ಅತಿ ದೊಡ್ಡ ಪಕ್ಷನೂ ಅವ್ರು ಆಗ್ಯದ, ಇದು ನಾವು ನೆನಪಿಡುವಂಥದ್ದು. ಮತ್ತು ಅವರು ಈಗ ನಮ್ಮ ಇವರು ಏನಪ್ಪ ಅದಕ್ಕೆ ಸರ್ಕಾರ ನಿತೀಶ್ ಅವರು ಸರ್ಕಾರ ರಚನೆ ಮಾಡುವ ಮಂಡನೆ ಮಾಡಿದಾಗ ಇವ್ರು ಮಾಡಲಿಕ್ಕೂ ಹೋಗಲಿಲ್ಲ, ಅದನ್ನು ನಾವು ಮಾಡ್ತೀವಿ ಕೇಳಲ್ಲಿ ಆ ಒಂದು ವಿಧಾನಸಭೆಯ ಒಂದು ಮಂದಿರದಲ್ಲಿ ಮಾಡ್ತೀವಿ ಅನ್ನೋಂದ್ರೆ ಅಲ್ಲಿ ಮಾಡ್ತಾರೋ ಏನು ಹೊರಗೆ ಮಾಡ್ತಾರೋ. ಮತ್ತು ಈಗಂತೆ ಅವರು ಇವತ್ತರ ಮುಖ್ಯ ವಿಷಯವನ್ನು ಏನು ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಕೇವಲ ನಿರುದ್ಯೋಗ ನಿವಾರಣೆ ಜೊತೆಗೆ ಅದ್ರ ಜೊತೆಗೆ ಬೆಲೆ ಏರಿಕೆಯನ್ನು ಕಡಿಮೆ ಮಾಡುವಂಥ ದಿಶೆಯಲ್ಲಿ ಅವರು ಸರ್ಕಾರ ಮೇಲೆ ಇದು ಕಡಿಮೆ ಮಾಡಿ ಅಂತ ಕೇಳ್ತಾನೆ ಇದ್ದಾರೆ. ಜೊತೆಗೆ ಇನ್ನೊಂದಿಷ್ಟು ಮಾಡಬೇಕಾಗಿದ್ದ ಕೆಲಸ ಏನಪ್ಪ ಅಂದರೆ ಇವರು ಸರ್ಕಾರಕ್ಕೆ ಬಂದಾಗ ಇವರೇನು ಮಾಡೋಕ್ಕೆ ಸಾಧ್ಯ ಇದೆ ಈ ಹಿನ್ನೆಲೆಯಲ್ಲಿ. ಯಾಕಂದರೆ ಈಗಾಗಲೇ ಮೋದಿ ಗ್ಯಾರಂಟಿಗಳು ಅವ್ರು ಹೇಳ್ತಾ ಇದ್ದಾರೆ, ಮೋದಿ ಗ್ಯಾರಂಟಿ ಬಗ್ಗೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಯಶಸ್ವಿಯಾಗಿ ಮುಟ್ಟಿದ್ರು ಜನಕ್ಕೆ ಗೊತ್ತದೆ. ಕಳೆದ 10 ವರ್ಷಗಳಲ್ಲಿ ಗ್ಯಾರಂಟಿ ಅದು ಮೋದಿಜಿಯವ್ರ ಗ್ಯಾರಂಟಿ ಎಷ್ಟು ಆಗ್ಯದ ಅಂತೇಳಿ. ಆ ಹಿನ್ನೆಲೆಯಲ್ಲಿ ಇವ್ರು ಏನು ಗ್ಯಾರಂಟಿ ಬಿಡೋಕೆ ಸಾಧ್ಯ ಇದೆ? ಯಾಕೆ ಕಾಂಗ್ರೆಸ್ಗರು ಸ್ವಲ್ಪ ಗ್ಯಾರಂಟಿ ಕೊಟ್ಟಂಗೆ ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ, ತೆಲಂಗಾಣದಲ್ಲೂ ಮಾಡಿದ್ದಾರೆ, ಅರುಣಾಚಲ ಪ್ರದೇಶದಲ್ಲೂ ಹಿಮಾಚಲ ಪ್ರದೇಶದಲ್ಲೂ ಮಾಡ್ತಾ ಇದ್ದಾರೆ. ಅದು ಇನ್ನೂ ಯಾವ ಪ್ರಮಾಣದಲ್ಲಿ ಅವಾಗ ಆಗಿಲ್ಲ ಅನ್ನೋದು ಒಪ್ಪೋದನ್ನು ಅಟ್ಲೀಸ್ಟ್ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಇವರೇನು ಇಲ್ಲಿವರೆಗೆ 10 ವರ್ಷ ಏನು ಕೊಟ್ಟರು ಏನೇನು ಅವರು ಪ್ರಚಾರ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ವಿಮರ್ಶೆ ಮಾಡಬೇಕಾಗಿದೆ. ನಮ್ಮ ಮುಂದಿನ ಎಪಿಸೋಡ್ಗಳಲ್ಲಿ ಅದನ್ನು ಪ್ರಯತ್ನ ಮಾಡ್ತಾ ಇರೋಣ. ಯಾಕಪ್ಪ ಅಂತಂದರೆ ಯಾರು ನಾವು ಇಲ್ಲಿ ಹೇಳೋ ಉದ್ದೇಶ ಯಾರು ಪ್ರಾಮಾಣಿಕರು, ಯಾರು ಸತ್ಯವಂತರು, ಯಾರಕ್ಕಿಂತಲೂ ಯಾರು ಒಳ್ಳೆಯವರು ಅನ್ನೋದನ್ನು ಆಗ ಮೇಲೆ ನಿಮಗೆ ತಿಳಿ ಹೇಳುವ ಕೆಲಸವನ್ನು ನಾವು ಮಾಡಬೇಕಾಗಿದೆ. ನಮ್ಗೆ ಗೊತ್ತಿದ್ದ ನೆಲೆಗಟ್ಟಿನಲ್ಲಿ ಅವು ಸುಳ್ಳು ಇರ್ಬೋದು. ಯಾಕಪ್ಪ ಅಂತಂದರೆ ಬರುತ್ತಿರುವಂಥ ಒಂದು ವರದಿಗಳೇನಿರ್ತವೆ ಅದ್ರ ಮೇಲೆ ನಾವು ಮಾತಾಡುವಂಥ ಒಂದು ವಿಷಯ ಇರ್ತದೆ. ಆದರೆ ಸುಳ್ಳಾಗದಿರಲಿ, ಸತ್ಯ ಮ್ಯಾಕ್ಸಿಮಮ್ ನಾವು ನಿಮ್ಮ ಜೊತೆಗೆ ಮಾತಾಡುವಂಥ ಪ್ರಯತ್ನ ಮಾಡ್ತಾ ಇರ್ತೀವಿ.